ಅನರ್ಹ ಶಾಸಕರಿಗೆ ಮಂತ್ರಿ ಭಾಗ್ಯ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಕಾರಣ ನೋಡಿ, ಅನರ್ಹ ಶಾಸಕರಿಗೆ ಮಂತ್ರಿ ಭಾಗ್ಯ ಇಲ್ವಾ? ಉಪ ಕದನ ಗೆದ್ದು ಬಂದರೂ ಕೂಡ ಸಚಿವ ಸ್ಥಾನ ಸಿಗಲ್ವಾ? ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಈ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬೇಡ ಅಂತ ಮೊದಲೇ ಹೇಳಬೇಕಿತ್ತು. ಮಂತ್ರಿಗಿರಿ ಕೊಡಲ್ಲ ಅಂದ್ರೆ ನಮ್ಮನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದು ಬೇಡ. ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಸ್ ಟಿ ಸೋಮಶೇಖರ್. ಮುಂಚೆನೆ ಹೇಳ್ಬಿಡೋಕಾಯ್ತು ಅವರು, ಸರ್ಕಾರ ಬಿಜೆಪಿ ಸರ್ಕಾರ ಮಾಡೋದು ಬೇಡ, ಯಾರು ರಾಜೀನಾಮೆ ಕೊಟ್ಟಂತ ಅವ್ರನ್ನ ನಮ್ಮ ಪಕ್ಷ ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಯ್ತಿತ್ತ ಅಲ್ವಾ. ಆದ್ದರಿಂದ 17 ಜನ ಅನರ್ಹ ಶಾಸಕರಿಂದನೇ ಸರ್ಕಾರ ನಡೀತಾ ಇದೆ ಅಂತ ಅನೇಕ ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಥರ ಮಂತ್ರಿ ಪದವಿ ಕೊಡೋದು ಬೇಡ, ಅಸಮಾಧಾನ ಆಗ್ತಾರೆ ಅಂತಂದಿದ್ರೆ ನಮ್ಮನ್ನ ಯಾರನ್ನೂ ಪಕ್ಷಕ್ಕೆ ಸೇರಿಸ್ಕೊಳ್ಳೋದೇ ಬೇಕಾಗಿರಲಿಲ್ಲ. ಹೌದು, ಎಲ್ಲ ಕಡೆಯೂ ಕಾಂಗ್ರೆಸ್ನವರು JDS ಬ್ಲಾಕ್ ಹಾಕ್ಕೊಂಡೆ ಕಂಬೈಂಡ್ ಆಗಿ ಮಾಡಿದ್ರಲ್ಲ. ಈಗ ಕಾಂಗ್ರೆಸ್ ನಾಯಕರು ಹೇಳ್ದೇನೆ, ಕಾಂಗ್ರೆಸ್ ಲೀಡರ್ ನಾಯಕ ಲೀಡರ್ಗಳಿಗೆ ಹೆಂಗೆ ಬರ್ತದೆ? ವರ್ಕರ್ಸ್ಗೆ ಧೈರ್ಯ ಬರೋದಿಲ್ಲ, ಬೇರೆ ಫ್ಲಾಗ್ ಹಾಕ್ಕೊಂಡು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ಧೈರ್ಯ ಬರೋದಿಲ್ಲ. ಏನಿದ್ರೆ ಅವ್ರು ಹೇಳಿದ್ರೇ ಇವರು ಎಲ್ಲ ಮಾಡೋಕ್ಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ನವ್ರು ಹೇಳ್ತಾರೆ 17 ಜನ ಸಮಾಧಿ ಅಸೆಂಬ್ಲಿಲೂ ಹೇಳ್ತಾನೆ ಇದ್ರು ಸಮಾಧಿ ಆಗೋಯ್ತು ಸಮಾಧಿ ಆಗೋಯ್ತಾರೆ ಅಂತ. ನಾವು ಬಹುಶಃ ಕಾಂಗ್ರೆಸ್ಸಲ್ಲಿದ್ದರೆ ಸಮಾಧಿ ಆಗೋಗುವೇನೋ, ಸ್ವಲ್ಪ ಸಮಾಧಿಯಿಂದ ಹೊರಗಡೆ ಬಂದಿದ್ದೀವಿ ಅಷ್ಟೇ. ಆರ್ ಕಾಂಗ್ರೆಸ್ನವ್ರಿಗೆ ಇನ್ನು ಬೇರೆ ಹೇಳಲಿಕ್ಕೆ ಏನೂ ಇಲ್ಲ ಅಲ್ವಾ. ಎಲ್ಲ ಹೇಳ್ತಾಯಿದ್ರು ನನ್ನ ನಿನ್ನ ಭೇಟಿ ರಣರಂಗದಲ್ಲಿ. ಎಲ್ಲ ರಣರಂಗನೂ ಆಯಿತು, ಎಲ್ಲ ಆಯ್ತಲ್ಲ ಸರ್. ಈಗ ಕಾಂಗ್ರೆಸ್ ಲೀಡ್ರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಬರಬೇಕು, ಮತದಾರರು ಜಾಸ್ತಿ ಬಂದಿದ್ದಾರೆ, ವೋಟ್ ಜಾಸ್ತಿ ಹಾಕಿದ್ದಾರೆ, ಕಾಂಗ್ರೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಯಾರಿಗೂ ಇದ್ದಂಗೆ ಕಾಣಲಿಲ್ಲ. ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಲಿಲ್ಲ ಅವರೆಲ್ಲ JDSಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾಂಗ್ರೆಸ್ಗೆ ಯಾರು ಮಾಡಿಸಲೇ ಇಲ್ಲ, ಅವರು ಕಂಪ್ಲೀಟ್ JDSಗೆ ಮಾಡಿಸಿದ್ರು. ಅದರಿಂದ ಅವ್ರಿಗೇನು ಹೇಳ್ತಕ್ಕಂಥದ್ದು ನೈತಿಕತೆ ಏನಿಲ್ಲ. ದಿನೇಶ್ ಗುಂಡೂರಾವ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ವೀಕ್ ಇದೆ JDSಗೆ ಹಾಕಿ ಅಂತ ದಿನೇಶ್ ಗುಂಡೂರಾವ್ ಹೇಳಲಿಲ್ಲ. ಇನ್ನು ಮಿಕ್ದವರೆಲ್ಲ ಕೊಲ್ಲೂಡಾದರು. ಕೆಲವರು ಕುಮಾರಸ್ವಾಮಿ ಜೊತೆಲಿ ಕೈ ಜೋಡಿಸಿದ್ರು, ಇನ್ನು ಕೆಲವರು ಬೇರೆ ಬೇರೆ ಲೀಡರ್ಗಳ ಜೊತೆಲಿ ಕೈ ಜೋಡಿಸಿದ್ರು. ದಿನೇಶ್ ಗುಂಡೂರಾವ್ ಮಾತ್ರ JDSಗೆ ಹಾಕಿ ಅಂತ ಅವರು ಎಲ್ಲೂ ಹೇಳಲಿಲ್ಲ. ಒಂದ್ಸಾರಿ ನನಗೆ ಅಂತ ಹೇಳಿದಾಗ ಮಾತ್ರ ಅವ್ರ ವಿರುದ್ಧ ನಾನು ರಿಯಾಕ್ಟ್ ಮಾಡಿದ್ದೆ ಅಷ್ಟೇ. ತಿರ್ಗಾ ಮತ್ತೆ ಆಮೇಲೆ ಅವರು KPCC ಅಧ್ಯಕ್ಷರಲ್ಲ, ಪಾಪ ಇನ್ನೇನು ಮಾಡೋಕ್ಕಾಗಲಿಲ್ಲ. ಅವರು ಇನ್ನೇನು ಮಾಡ್ತಾರೆ, ಅವ್ರದ್ದೇನೂ ನಡೀತಾನೂ ಇಲ್ಲ. ಹಂಗಾಗಿ ಪಾಪ ಪ್ರೆಸ್ ಮುಖಾಂತರನಾರು ಏನೋ ಕಾಮೆಂಟ್ಸ್ ಅದು ಇದು ಮಾತಾಡ್ತಾರೆ. ಓಕೆ, ಏನೇನು ಸಹೋದ್ಯೋಗಿ ಸುಖೇಶ್ ಪೊಲಿಟಿಕಲ್ ಬ್ಯೂರೋದಿಂದ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಚುನಾವಣೆ ಮುಗಿದೋಯ್ತು, ರಿಸಲ್ಟ್ ಬರೋದಿದೆ. ಒಂದು ಕಡೆಗೆ ರಿಲ್ಯಾಕ್ಸ್ ಮೂಡಲ್ಲಿ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ಕಾಣ್ತಾ ಇದೆ, ಮಗದೊಂದು ಕಡೆಗೆ ಕೌಂಟರ್ ಆಗಿ ಮೊದಲೇ ಹೋಗುವಂಥ ಪಕ್ಷಕ್ಕೆ ಗೆದ್ದಿರುವಂಥ ಪಕ್ಷಕ್ಕೆ ಒಂದಿಷ್ಟು ಉತ್ತರವನ್ನು ಕೊಡುವಂಥ ಕೌಂಟರ್ ಅಟ್ಯಾಕ್ ಇದ್ದಂಗಿದೆ. ಯಾವುದನ್ನು ಇದರಲ್ಲಿ ಕನ್ಸಿಡರ್ ಮಾಡುವಂಥದ್ದು? ಒಂದಂತೂ ಸ್ಪಷ್ಟವಾಗುತ್ತೆ ಅರುಣ್, ಇದನ್ನು ನೋಡ್ತಾ ಇದ್ರೆ ಇಲ್ಲಿ ಈ ಬಾರಿ ಗೆದ್ದ ನಂತರದಲ್ಲಿ ಮಂತ್ರಿಗಿರಿಯನ್ನ ಅನರ್ಹ ಶಾಸಕರಿಗೆ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನುವಂಥ ವಿಚಾರದಲ್ಲಿ ಯಾಕೆ ಇವರಲ್ಲಿ ಗೊಂದಲ ಶುರು ಆಯಿತು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಯಾಕಂದ್ರೆ ಆಪರೇಷನ್ ಕಮಲದ ನಂತರ ಇವರೆಲ್ಲ ಅನರ್ಹತೆಗೆ ಒಳಗಾದ ನಂತರ ಇವರಿಗೆ ಟಿಕೆಟ್ ಅನ್ನು ಕೊಟ್ಟು ಗೆದ್ದ ನಂತರ ಎಲ್ಲರೂ ಕೂಡ ಸಚಿವರನ್ನಾಗಿ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಹೊರತಾಗಿಯೂ ಕೂಡ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಸೋಮಶೇಖರ್ ಅವರಿಗೆ ಈ ಒಂದು ಅನುಮಾನ ಯಾಕೆ ಶುರು ಆಯ್ತು ಅನ್ನೋ ಒಂದು ಸಹಜವಾದ ಪ್ರಶ್ನೆಯಾಗಿ ಕಾಡುತ್ತೆ. ಒಳಗೆ ಅಂದ್ರೆ ಅವರಿಂದ ಏನಾದ್ರು ಈಗಾಗಲೇ ಇಂಟರ್ನಲ್ ಮಾಹಿತಿಗಳು ಬಂದಿದಾವ, ತಕ್ಷಣಕ್ಕೆ ಮಂತ್ರಿ ಸ್ಥಾನ ಸಿಗಲ್ಲ ಅನ್ನುವಂತ ಏನಾದ್ರು ಆತಂಕ ಅವರಲ್ಲಿ ಮನೆ ಮಾಡಿದ್ಯಾ, ಈ ರೀತಿ ಒಂದು ಅನುಮಾನ ಮೂಡುವಂಗಿದೆ. ಬಿಜೆಪಿ ಅಧ್ಯಕ್ಷರ ಮಾತಿಗೆ ಕೌಂಟರ್ ಆಗಿ ಆಡಿರುವಂತ ಮಾತಾ ಇದು? ಬಿಜೆಪಿ ಅಧ್ಯಕ್ಷರ ಮಾತಿಗೆ ಕೌಂಟರ್ ಆಗಿ ಆಡಿರುವಂತ ಮಾತಾಗಿದ್ರೆ ಅವ್ರು ಮಾತಾಡುವಂತ ಸಂದರ್ಭ ಇದಾಗಿರ್ಲಿಲ್ಲ. ಆದ್ರೆ ಅವ್ರು ಹೇಳುವಂತ ರೀತಿ ನೋಡಿದ್ರೆ ಬೇರೆ ಏನಾದ್ರು ಇವ್ರಿಗೆ ಅನುಮಾನಗಳಿದಾವ ಅಥವಾ ಒಂದು ಅದರ ಪ್ರಬಲವಾದ ಖಾತೆಯನ್ನು ಪಡೆಯುವಂತ ಪ್ರಯತ್ನದ ಭಾಗವನ್ನುವಂಥದ್ದು. ಆದ್ರೆ ಇದೆಲ್ಲವೂ ತೀರ ಅರ್ಲಿ ಅಂತ ಅನ್ಬೋದು. ಯಾಕಂದ್ರೆ ಫಲಿತಾಂಶ ನಾಳೆ ಇದೆ, ಫಲಿತಾಂಶದ ನಂತರದಲ್ಲಿ ಏನು ಕೇಳಬೇಕು ಏನ್ ಕೇಳಬಾರ್ದು ಅನ್ನೋ ವಿಚಾರ ಬರುತ್ತೆ. ಆದ್ರೆ ಇವ್ರು ತೀರಾ ಮೊದಲೇ ಮಾತಾಡ್ತಿರುವಂತದ್ದು ಏನೋ ಒಂದಷ್ಟು ಬೆಳವಣಿಗೆಗಳು ಆಗಿದಾವ ಅಂತ ಅನುಮಾನ ಮೂಡಿಸುವಂತ ರೀತಿಯಲ್ಲಿ ಅಂತೂ ಇದೆ ಈ ಮಾತುಗಳು. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.